ಮುನಿಸು ಮರೆತು ಮತ್ತೆ ಒಂದಾದ್ರ ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ, ರಸ್ತೆ ಮಧ್ಯದಲ್ಲೇ ಪ್ರಪೋಸ್ ಮಾಡಿದ ಚಂದು, ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಬಾರಿಗೆ ಭೇಟಿಯಾಗಿದ್ದ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಕದ್ದು ಮುಚ್ಚಿ ಪ್ರೀತಿ ಮಾಡಿದ ಜೋಡಿ ಮದುವೆಯಾಗಿದ್ದರು. ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಜೋಡಿ 4 ವರ್ಷಗಳ ಸಂಬಂಧಕ್ಕೆ ಇತಿಶ್ರೀ ಆಡಿದ್ದರು. ಇಬ್ಬರು ಡೈವರ್ಸ್ ಬಳಿಕ ನಿಜ ಜೀವನದಲ್ಲಿ ದೂರವಾದರು, ತೆರೆ ಮೇಲೆ ಮಾತ್ರ ಒಂದಾಗಿದ್ದಾರೆ. ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಭಿನಯದ ಚಿತ್ರ ಮುದ್ದು ರಾಕ್ಷಸಿ ಬಿಡುಗಡೆಗೆ ಸಿದ್ಧವಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಚಿತ್ರ ಸದ್ಯದಲ್ಲೇ ರಿಲೀಸ್ ಕೂಡ ಆಗಲಿದೆ. ಇನ್ನು ಚಂದನ್ ಶೆಟ್ಟಿ ಅವರಿಂದ ದೂರವಾದ ನಂತರ ನಿವೇದಿತಾ ಗೌಡ ಇನ್ಸ್ಟಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ದಿನಕ್ಕೊಂದು ವಿಡಿಯೋ ಅಲ್ಲದೇ ಇದ್ದರೂ ಒಂದು ಫೋಟೋ ಆದರೂ ಶೇರ್ ಮಾಡ್ತಾರೆ. 2 ದಿನಗಳ ಹಿಂದೆ ರೀಲ್ಸ್ ಶೇರ್ ಮಾಡಿದ್ದ ನಿವೇದಿತಾ ಈಗ ಸೀರೆಯಲ್ಲಿ ಸಖತ್ ಟ್ರೆಡಿಷ್ನಲ್ ಆಗಿ ಕಾಣಿಸಿಕೊಂಡಿದ್ದಾರೆ. ಇಬ್ಬರು ವಿಚ್ಛೇದನ ಪಡೆದುಕೊಳ್ಳುವ ಮುನ್ನ ಕ್ಯಾಂಡಿ ಕ್ರಶ್ ಹೆಸರಿನ ಸಿನಿಮಾದಲ್ಲಿ ಜೊತೆಯಾಗಿ ನಟಿಸಿದ್ದರು. ಈ ಚಿತ್ರದ ಚಿತ್ರೀಕರಣ ಕೂಡ ಮುಗಿದಿತ್ತು, ಬಿಡುಗಡೆಯಾಗುವ ಸನಿಹದಲ್ಲಿತ್ತು. ಈ ಚಿತ್ರದ ಹಂತದಲ್ಲಿ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ವಿಚ್ಛೇದನ ಪಡೆದುಕೊಂಡಿದ್ದು ಸುದ್ದಿಯಾಗಿತ್ತು. ಪುನೀತ್ ಶ್ರೀನಿವಾಸ್ ನಿರ್ದೇಶನ ಮಾಡಿದ ಚಿತ್ರ ಇದಾಗಿತ್ತು. ಇದು ಬಿಡುಗಡೆ ಕಾಣಲು ಸೂಕ್ತ ಸಮಯ ಆಗಿರಲಿಲ್ಲ. ಅಲ್ಲದೆ ಚಿತ್ರದ ಕೆಲವು ಕೆಲಸಗಳು ಕೂಡ ಬಾಕಿ ಉಳಿದುಕೊಂಡಿದ್ದವು. ಈಗ ಸಿನಿಮಾ ತಂಡದ ಚಿತ್ರ ಹೆಸರನ್ನೇ ಬದಲಾವಣೆ ಮಾಡಿದೆ. ಕ್ಯಾಂಡಿ ಕ್ರಶ್ ಎನ್ನುವ ಬದಲಿಗೆ ಸಿನಿಮಾಗೆ ಮುದ್ದು ರಾಕ್ಷಸಿ ಎನ್ನುವ ಅಚ್ಚ ಕನ್ನಡ ಹೆಸರನ್ನು ಇಟ್ಟಿದೆ. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ಬರೂ ಕೂಡ ಸಿನಿಮಾದ ಕೆಲವು ಪೋಸ್ಟರ್ಗಳನ್ನು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುತ್ತಿದ್ದಾರೆ. ಅವರ ಫ್ಯಾನ್ಸ್ಗಳು ಇದೇ ರೀತಿ ಜೀವನದಲ್ಲಿ ಇನ್ನು ಮುಂದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಒಂದಾಗಲಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಏನಾಗಲಿ ಫ್ರೆಂಡ್ಸ್, ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮತ್ತೆ ಒಂದಾಗಬೇಕಾ? ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.